हाय फ्रेंड्स, वेलकम टू माय यूट्यूब चैनल। इवत ना निम्गे वन स्पेशल आगे रेसिपी हेकोड़ी। अदेनप्पा अंद्रे ड्राई ग्रेप्स रेजिन्स अंत हेळ्तीवल्ल, वण द्राक्षी। अदन्न मनेले सुलभवागि कड़मे खर्चिनल्लि माड्कोबहुदु। वण द्राक्षी माडक्के बेकागिरोदु मेन इंग्रीडियंट्स द्राक्षी हण्णु। इवाग सीजन इरोद्रिंद एल्ल कडेगू आरामागि सिगुत्ते। मत्तु वन ग्लास ನೀರು ಈಗ ಮಾಡೋ ವಿಧಾನನ ತಿಳ್ಕೊಳ್ಳೋಣ। ಮೊದಲೇದಾಗಿ ಗ್ಯಾಸ್ ಸ್ಟೌ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದೀನಿ। ಈ ನೀರು ಒಂದು ಕುದಿ ಬರಬೇಕು। ನೀರು ಬಿಸಿಯಾಗಿ ಕುದಿಯೋವರೆಗೂ ನಾವು ದ್ರಾಕ್ಷಿನ ಬಿಡಿಸಿಟ್ಕೊಳ್ಳೋಣ। ತೊಳೆದಿರೋ ದ್ರಾಕ್ಷಿ ಹಣ್ಣನ್ನ ಒಂದು ಬೌಲ್ ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ। ಈ ಬೌಲ್ ಅನ್ನ ಬಿಸಿನೀರು ಇರೋ ಕುಕ್ಕರ್ ಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದೀನಿ। ನೀರು ಆಲ್ರೆಡಿ ಬಿಸಿ ಆಗಿದೆ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಕುದಿಯೋ ನೀರು। 10 ನಿಮಿಷ ಮೇಲೆ ಮುಚ್ಚಿ ಬೇಯಿಸಬೇಕು। ಇಡ್ಲಿ ಎಲ್ಲ ಬೇಯಿಸ್ಕೊತೀವಲ್ಲ ಹಬೆಲೇ ಆ ತರ। 10 ನಿಮಿಷ ಆದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ದ್ರಾಕ್ಷಿ ಹಣ್ಣಿನ ಕಲರ್ ಅಲ್ಲಿ ಚೇಂಜ್ ಆಗಿರುತ್ತೆ। ಲೈಟ್ ಗ್ರೀನ್ ಕಲರ್ ಇರೋ ದ್ರಾಕ್ಷಿ ಯೆಲ್ಲೋಯಿಶ್ ಆಗಿರಬೇಕು। ಸೀ ಮಾಯಿಶ್ಚರ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲ ಮೇಲೆ। ಈಗ ನಾವು ಈ ಬೌಲ್ ಅನ್ನು ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ। ದ್ರಾಕ್ಷಿ ಹಣ್ಣಿನಿರೋ ನೀರನ್ನ ಶೋಧಿಸ್ಕೊಬೇಕು। ಒಂದು ಪ್ಲೇಟ್ ತಗೊಂಡು ಅದರ ಮೇಲೆ ಕಾಟನ್ ಬಟ್ಟೆ ಹಾಕಿ ದ್ರಾಕ್ಷಿ ಹಣ್ಣನ್ನ ಅದರ ಮೇಲೆ ಹರಡಬೇಕು। ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡಿರೋದ್ರಿಂದ ಚಿಕ್ಕ ಕುಕ್ಕರ್ನಲ್ಲಿ ಚಿಕ್ಕ ಬೌಲಲ್ಲಿ ತಗೊಂಡಿದ್ದೀನಿ। ನೀವು ಇದು ಬೇಯಿಸೋ ಮೆಥಡ್ ಅನ್ನು ಇಡ್ಲಿ ಪಾತ್ರೆಯಲ್ಲೂ ಇಟ್ಕೊಂಡು ಮಾಡ್ಕೋಬಹುದು। ಚೆನ್ನಾಗಿರೋ ಬಿಸಿಲಿದ್ರೆ ಒಂದು ದಿವಸ ಸಾಕು ಫುಲ್ಲು ಒಣಗಿ ಡ್ರೈ ರೆಸಿನ್ಸ್ ರೆಡಿ ಆಗೋಕ್ಕೆ। ಇನ್ನೊಂದು ದಿನ ಮಾಯಿಶ್ಚರ್ ಎಲ್ಲ ಹೋಗೋಗೋಸ್ಕರ ಮತ್ತೆ ಇಟ್ಟು ಒಣಗಿಸ್ಬೇಕು। ಒಂದು ದಿನಕ್ಕೆ ಇಷ್ಟು ಒಣಗಿದೆ। ನೆಕ್ಸ್ಟ್ ಡೇ ಒಣಗಿಸಿದಾಗ ಈ ತರ ಟೆಕ್ಸ್ಚರ್ ಬರುತ್ತೆ। ಸೇಮ್ ಮಾರ್ಕೆಟ್ ಅಲ್ಲಿರೋ ದ್ರಾಕ್ಷಿ ತರನೇ ಆಗಿದೆ ನೋಡಿ ಫ್ರೆಂಡ್ಸ್, ಟೇಸ್ಟ್ ತುಂಬಾ ಸೂಪರ್ ಆಗಿದೆ। ನೀವು ಸ್ವೀಟ್ ದ್ರಾಕ್ಷಿನ ತಗೋಬೇಕು, ಹಣ್ಣು ತಗೋಬೇಕಿದ್ರೆ ಸ್ವೀಟ್ ಆಗಿರೋ ಹಣ್ಣನ್ನ ತಗೋಬೇಕು। ನೋಡಿ ಇವಾಗ ನೋಡಿ ಟೆಕ್ಸ್ಚರ್ ಹೆಂಗಿದೆ ಅಂತ ತೋರಿಸ್ತೀನಿ। ಸಿ ಪಲ್ಪಿ ಆಗಿ ಸೇಮ್ ಮಾರ್ಕೆಟ್ ಅಲ್ಲಿ ಸಿಗೋ ದ್ರಾಕ್ಷಿ ತರನೇ ಆಗಿದೆ। ಈ ಮೆಥಡ್ ಇಂದ ನಾವು ಮನೆಯಲ್ಲೇನೆ ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ದ್ರಾಕ್ಷಿನ ಮಾಡ್ಕೋಬಹುದು। ಇವಾಗ ದ್ರಾಕ್ಷಿ ಹಣ್ಣಿನ ಸೀಸನ್ ಕೂಡ ಇರೋದ್ರಿಂದ ಆರ್ಗಾನಿಕ್ ದ್ರಾಕ್ಷಿ ಅಂತ ಹೇಳಬಹುದು। ಎನಿ ಕೆಮಿಕಲ್ಸ್, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೇನೆ ದ್ರಾಕ್ಷಿನ ಮನೆಯಲ್ಲಿ ತಯಾರಿಸ್ಕೊಳ್ಬಹುದು। ನೀವು ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್। ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ। ಹಾಗೂ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।